ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ನಡುವೆ ಶ್ರೀಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಕೂಡ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಈ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋರಿಗೆ ತಕ್ಕ ಶಿಕ್ಷೆಯನ್ನು ಕೊಡು ಅಂತೇಳಿ ಧರ್ಮಸ್ಥಳದ ಜನರು ಮತ್ತು ಕ್ಷೇತ್ರದ ಭಕ್ತರು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಮುಂದೆ ಪ್ರಾರ್ಥನೆ ಮಾಡಿದ್ದಾರೆ. ನಾವೀಗ ಅಣ್ಣಪ್ಪ ಸ್ವಾಮಿಯ ಮುಂಭಾಗದಲ್ಲಿ ಇದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಊರವರು ಸಾಕಷ್ಟು ಮಂದಿ ಇಲ್ಲಿ ನಡೆದಿರುವಂಥದ್ದು. ಮೊದಲು ಮಂಜುನಾಥ ಸ್ವಾಮಿಯ ಜೊತೆ ಪ್ರಾರ್ಥನೆ ಮಾಡಿದ್ದಾರೆ. ನೈಜ ಆರೋಪಿಗಳನ್ನು ಆದಷ್ಟು ಬೇಗ ನೀವು ಹುಡುಕಿಕೊಡಿ, ಯಾಕೆಂದರೆ ನ್ಯಾಯಾಲಯದಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಹಾಗಾಗಿ ದೈವ ದೇವರ ಮುಂದೆ ಆಗದಿರುವಂಥದ್ದು ಯಾವುದೂ ಕೂಡ ಇಲ್ಲ. ಹಾಗಾಗಿ ನೀವೇ ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಡಬೇಕಂತ ಹೇಳಿ ದೇವರ ಮುಂದೆ ಪ್ರಾರ್ಥನೆ ಮಾಡಿದ್ದಾರೆ. ಮತ್ತು ಅಣ್ಣಪ್ಪ ಸ್ವಾಮಿಯ ಬೆಟ್ಟದ ಮುಂಭಾಗದ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಊರವರು ಕೂಡ ಇರುವಂಥದ್ದು, ಊರಿನವರು ಹೇಳೋದು ಕೂಡ ಇಷ್ಟೇ, ಎಲ್ಲ ಧರ್ಮ ನ್ಯಾಯವನ್ನು ಅಣ್ಣಪ್ಪ ಸ್ವಾಮಿ ನೆರವೇರಿಸ್ತಾನೆ. ಹಾಗಾಗಿ ಈ ಪ್ರಕರಣದಲ್ಲಿ ಕೂಡ ಧರ್ಮವನ್ನು ಮತ್ತು ನ್ಯಾಯವನ್ನು ಅಣ್ಣಪ್ಪ ಸ್ವಾಮಿ ಕೊಡಬೇಕು ಅನ್ನೋದನ್ನು ಕ್ಷೇತ್ರದ ಭಕ್ತರು ಕೂಡ ಹೇಳಿರುವಂಥದ್ದು. ಹಾಗಾಗಿ ನಮ್ಮ ಜೊತೆ ಪ್ರಾರ್ಥನೆ ಮಾಡಿದಂಥ ಪ್ರಮುಖರು ಕೂಡ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ಇವಾಗ ಅಣ್ಣಪ್ಪ ಸ್ವಾಮಿಯ ಮುಂಭಾಗ ಬಹಳಷ್ಟು ಮಾಡಿದ್ರಿ, ಯಾವ ವಿಚಾರಕ್ಕೆ ಪ್ರಾರ್ಥನೆ ಮಾಡ್ತಾ ಇದೆ? ಖಂಡಿತವಾಗಿ 12 ವರ್ಷಗಳ ಹಿಂದೆ ಏನೊಂದು ದುರ್ಘಟನೆ ನಡೆದಿದೆ, ಬಹಳ ಬೇಸರವಾದಂಥ ಒಂದು ವಿಷಯ. ಕ್ಷೇತ್ರ ಧರ್ಮಸ್ಥಳದ ಒಂದು ಪ್ರಭಾವಲಯದಲ್ಲಿ ಈ ಥರದ ಘಟನೆಗಳು ನಡೀಬಾರ್ದು. ಯಾಕಂದರೆ ಧರ್ಮಸ್ಥಳಕ್ಕೆ ಶ್ರೀರಕ್ಷೆ ಅಣ್ಣಪ್ಪ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಆ ಶ್ರೀರಕ್ಷೆಯಲ್ಲಿ ಕೂಡ ಈ ರೀತಿದು ನಡೀತು ಅಂತ ಹೇಳಿದರೆ ಬಹಳ ಬೇಸರವಾದಂಥ ವಿಷಯ. ಹಾಗಾಗಿ ಅದರಲ್ಲಿಯೂ ಒಂದು ಪ್ರಾರ್ಥನೆ, ಇಡೀ ನಮ್ಮ ಭಾರತದಾದ್ಯಂತ ಎಲ್ಲ ಭಕ್ತರ ಮನಸ್ಸಿಗೆ ನ್ಯಾಯವನ್ನು, ಧರ್ಮವನ್ನು, ತೀರ್ಪನ್ನು ಕೊಡುವಂಥದ್ದು ಅಣ್ಣಪ್ಪ ಸ್ವಾಮಿ. ಹಾಗಾಗಿ ಈ ಒಂದು ಘಟನೆಗೂ ಕೂಡ ಒಂದು ತೀರ್ಪನ್ನು ಕೊಡಬೇಕಿತ್ತು ಅಂತೇಳುವಂಥದ್ದು. ಮೊನ್ನೆಯ ಒಂದು ಕೋರ್ಟಿನ ತೀರ್ಪು ಏನಿದೆ ಅದರಲ್ಲಿ ನಮಗೆ ಭಾಳ ನಿರೀಕ್ಷೆ ಇತ್ತು, ಒಂದು ಸರಿಯಾದ ತೀರ್ಪು ಬರ್ತದೆ ಅಂತ. ಆದರೆ ಅಲ್ಲಿಯೂ ಒಂದು ವೈಪರೀತ್ಯ ಆಯಿತು. ಹಾಗಾಗಿ ಅದರ ನಂತರ ನಾವು ಕ್ಷೇತ್ರದವರು ಮತ್ತು ಕ್ಷೇತ್ರದ ಭಕ್ತರು, ಪೂಜ್ಯರ ಭಕ್ತರು ಎಲ್ಲರೂ ಕೂಡ ನಾವು ಒಂದು ನಿಟ್ಟುಸಿರನ್ನು ಬಿಟ್ಟಿದ್ದೆವು, ಒಂದು ಕೋರ್ಟ್ ಹೇಳಿದೆ. ಆದರೆ ಇದು ಮುಗಿಯದ ಅಧ್ಯಾಯ ಆಗಿ ಪುನಃ ರಿಪೀಟೇಷನ್ ಆಗ್ತದೆ. ಹಾಗಾಗಿ ಇದಕ್ಕೆ ನಮಗೂ ಇರುವಂಥದ್ದು ಮೊರೆ ಹೋಗಲಿಕ್ಕೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಮಾತ್ರ. ಹಾಗಾಗಿ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಪಾದಪದ್ಮಗಳಲ್ಲಿ ಅಡ್ಡಬಿದ್ದು ಅಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಅಣ್ಣಪ್ಪ ಸ್ವಾಮಿಯಲ್ಲಿಯೂ ನಮ್ಮ ಪ್ರಾರ್ಥನೆ ಅಂತೇಳಿದರೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು. ಯಾರು ಅಪರಾಧಿ, ಯಾರು ಮಾಡಿದನೆ ಅವನನ್ನು ನ್ಯಾಯಾಲಯ ಗುರುತಿಸುವಂಥ ಆ ಜಡ್ಜಿಗೆ ಅಥವಾ ನ್ಯಾಯ ಕಟಕಟೆಗೆ ಶಕ್ತಿಯನ್ನು ನ್ಯಾಯ ದೇವತೆ ಆದಂಥ ಅಣ್ಣಪ್ಪ ಸ್ವಾಮಿ ಕೊಡಬೇಕು, ನಂಬರ್ ಒಂದು. ನಂಬರ್ ಎರಡನೇದು, ಈ ಒಂದು ಘಟನೆಯ ಮೂಲಕ ಕ್ಷೇತ್ರದ ಪಾವಿತ್ರ್ಯದ ಬಗ್ಗೆ, ಕ್ಷೇತ್ರದ ಪೂಜ್ಯ ಕಾಮಂದ್ರ ಕಾರ್ಯಕ್ರಮಗಳ ಬಗ್ಗೆ, ಪೂಜ್ಯರು ಮಾಡುವಂಥ ಯೋಚನೆಗಳ ಬಗ್ಗೆ ಬಹಳ ಹಗುರವಾಗಿ ಮಾತನಾಡುವಂಥದ್ದು. ಯಾಕಂತೇಳಿದರೆ ಪೂಜ್ಯರು ಇವತ್ತಿಡೀ ಸಮಾಜಕ್ಕೆ ಒಂದು ಆದರ್ಶ ವ್ಯಕ್ತಿ. ಅವರ ಮುಖವಾಣಿಯಿಂದ ಬರುವುದಂತಿದ್ರೆ ಶ್ರೀಮುಖದಿಂದ ಬಂದಂಥ ಇದು. ಆದರೆ ಅಂಥವರಿಗೆ ಭಾಳ ಕೀಳು ಶಬ್ದದಲ್ಲಿ ಮಾತಾಡುವಾಗ, ಯಾಕಂದರೆ ಅವರು ಅಣ್ಣಪ್ಪ ಸ್ವಾಮಿಗೆ ಪ್ರತಿ ತಿಂಗಳು ಅವರು ರಿಪೋರ್ಟ್ ಮಾಡಲಿಕ್ಕಿದೆ, ಸಂಕ್ರಮಣದ ದಿನ ಬಂದು ತಮ್ಮ ಎಲ್ಲ ವರದಿಯನ್ನು ಕೊಡಲಿಕ್ಕಿದೆ. ಅಂಥ ಅಣ್ಣಪ್ಪ ಸ್ವಾಮಿಯ ಎದುರು ನಿಲ್ಲುವವರಿಗೆ ಈ ರೀತಿ ಮಾತಾಡ್ತಾರೆ ಅಂತೇಳಿದರೆ ನಾವು ಪುನಃ ಮೊರೆ ಹೋಗೋದು ಅಣ್ಣಪ್ಪ ಸ್ವಾಮಿ. ಸ್ವಾಮಿ ಅಣ್ಣಪ್ಪ ದೇವರೇ ಇದಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕು. ಮತ್ತು ಯಾರೆಲ್ಲ ಆ ಆರೋಪ ಅಥವಾ ಕೆಟ್ಟ ಶಬ್ದಗಳಲ್ಲಿ ಅಥವಾ ಹಗುರವಾದ ಮಾತುಗಳಲ್ಲಿ ಮಾತಾಡ್ತಾರೆ ಅವರಿಗೆ ನಾವು ಶಿಕ್ಷೆ ಕೊನೆಗೆ ಬಳಸಿದ ಶಬ್ದ. ಸುರುವಿಗೆ ಸದ್ಬುದ್ಧಿ ಕೊಡಲಿ, ಅವರು ಮಾಡಿದ ವ್ಯತ್ಯಾಸಗಳಿದ್ದರೆ ಇನ್ನೂ ಅವಕಾಶ ಅವರು ಬಂದು ಕ್ಷೇತ್ರದ ಈ ಭಾಗಲಿ ಅಥವಾ ಇಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಅವರು ತಪ್ಪಾಗಿದೆ ಅಥವಾ ಈ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇಡೀ ಜಗತ್ತಲ್ಲಿ ಎಲ್ಲ ಕಡೆ ವ್ಯಾಪಕವಾಗಿದೆ. ಅವರ ಕ್ಷೇತ್ರದಲ್ಲಿ ಅವರ ಮನೆಯಲ್ಲಿ ನಿಂತು ಪ್ರಾರ್ಥನೆ ಮಾಡಿದರು, ಅದಕ್ಕೂ ದೇವರು ಕ್ಷಮೆ ಕೊಟ್ಟಾನು. ಹಾಗಾಗಿ ಒಂದು ಸದ್ಬುದ್ಧಿ ಕೊಡಲಿ, ಅದು ಆಗಲಿಲ್ಲ ಪುನಃ ಇದೇ ಥರ ಮಾಡ್ತಾನೆ ಅಂತೇಳಿದರೆ ಕೊನೆಯ ಇದು ಸಮಾಧಾನ ಭೇದ ದಂಡ. ಹಾಗಾಗಿ ದಂಡವಾಗಿ ಅದಕ್ಕೆ ಸಿಕ್ಕುವಂಥ ಶಿಕ್ಷೆಯನ್ನು ನಮ್ಮ ದೇವರು ಕೊಡಬೇಕು ಅಂತೇಳುವಂಥ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಸರ್, ಈಗ ಕಾವಂದರು ಸಾಕಷ್ಟು ಬಾರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ನನ್ನ ಏನು ಹಸ್ತಕ್ಷೇಪ ಇಲ್ಲ, ಸಾಕಷ್ಟು ಬಾರಿ ಹೇಳಿದ್ದಾರೆ ಕೂಡ. ಆದರೂ ಪದೇ ಪದೇ ಅವರ ಮೇಲೆ ಈ ರೀತಿಯ ಟೀಕೆಗಳು, ಚರ್ಚೆಗಳು ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆ ಅನಿಸುತ್ತೆ ನಿಮಗೆ? ಓಂ ಶ್ರೀ ಮಂಜುನಾಥ ನಮಃ. ಪ್ರಥಮವಾಗಿ ಕೊಲೆಯಾದಂಥ ಸೌಜನ್ಯಗಳಿಗೆ ಖಂಡಿತವಾಗಿ ನ್ಯಾಯ ಸಿಗಲೇಬೇಕು. ಯಾರೇ ಆಗಲಿ ಅಪರಾಧಿ ಆಗಲಿ ಅವ್ರ ಶಿಕ್ಷೆ ಆಗಲೇಬೇಕು, ಅದು ಖಂಡಿತ ಅವ್ರನ್ನ ಮೊಕ್ಕರಳ ಆಗ್ರಹ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದೇ ಮಾತು ಇಟ್ಕೊಂಡು ಕ್ಷೇತ್ರ ಮೇಲೆ ಏನು ಮಾಡ್ತಾರೆ ಇದು ಮಾಡ್ತಾರೆ ಅದು ಭಾರಿ ತಪ್ಪು. ಆದರೆ ಶ್ರೀ ಕ್ಷೇತ್ರ ಅಂತ ಹೇಳೋದು ಗೊತ್ತಿ, ನಿಮ್ಗೆ ಗೊತ್ತಿದೆ ಇಡೀ ವಿಶ್ವದಲ್ಲೇ ಒಂದು ಪ್ರಸಿದ್ಧಿ ಆದ ಕ್ಷೇತ್ರ. ಇದರ ಮೇಲೆ ಎಲ್ಲರೂ ದಬ್ಬಾಳಿಕೆ ಮಾಡ್ತಾರೆ, ಎಲ್ಲರೂ ಬಂದು ಅಟ್ಯಾಕ್ ಮಾಡ್ತಾರೆ, ಹೆಗಡೆಯವ್ರ ಮೇಲೆ ಮಾಡ್ತಾರೆ, ನಾವು ಖಂಡಿತ ನಾವು ಸಹಿತ ಸಾಧ್ಯ ಇಲ್ಲ.
ಇಷ್ಟು ನಾವು ಒಳ್ಳೆ ಕೆಲಸ ಮಾಡಿದ್ರೆ ಪೂಜಾ ಕವಂದ್ರು ಮಾಡ್ತಾರೆ, ರಾಜ್ಯಾದ್ಯಂತ ದೇಶಾದ್ಯಂತ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಇದು ಖಂಡಿತವಾಗಿ ಎಲ್ಲರೂ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಮಾಡಲಿಕ್ಕೆ ಅವಕಾಶ ಇಲ್ಲ, ಎಲ್ಲರೂ ಅವಲೇ ಮಾಡ್ತಾರೆ ಎಂಬ ಒಂದು ದೃಷ್ಟಿಯಿಂದ ಎಲ್ಲರೂ ಅವರವ್ರು ಸೇರಿಕೊಂಡಿದ್ದಾರೆ, ಮುಖ್ಯವಾಗಿ ಸೇರಿಕೊಂಡಿದ್ದಾರೆ. ಇದು ಅವರಿಗೆ ನಿಜವಾದ ವಿಷಯ ಇದ್ರೆ ಗೊತ್ತಿಲ್ಲ, ಆದರೂ ಸೇರಿಕೊಂಡು ಕ್ಷೇತ್ರವನ್ನು ಹಾಳು ಮಾಡಬೇಕು, ಕ್ಷೇತ್ರವನ್ನು ಏನಾದರೂ ಮಾಡಿ ಬೇರೆ ಕೈ ಕೊಡಬೇಕು ಎಂಬ ದೃಷ್ಟಿಯಿಂದಲೇ ಮಾಡೋ ಕೆಲಸ. ಮತ್ತು ಸೌಜನ್ಯ ಎಂಬ ಒಂದು ಹೆಣ್ಣು ಮಗಳ ಬಗ್ಗೆ ಇವರಿಗೆ ಯಾವುದೇ ರೀತಿಯ ಒಂದು ಇದಿಲ್ಲ, ಅನ್ಕೊಂಬೇ ಇಲ್ಲ. ನಿಜವಾಗ ಕ್ಷೇತ್ರವನ್ನು ಹಾಳು ಮಾಡಬೇಕು ಒಂದು ದೃಷ್ಟಿ ಮಾತ್ರ, ಆ ರೀತಿ ಮಾಡ್ತಾ ಇದ್ದಾರೆ. ಮತ್ತು ಇದು ಧರ್ಮಸ್ಥಳ ಶಿವಕ್ಷೇತ್ರ, ನಿಮ್ಗೆ ಗೊತ್ತೇ ಇದೆ. ಶಿವಕ್ಷೇತ್ರದಲ್ಲಿ ಯಾವಾಗಲೂ ಶಿವನ ಪಾದ ಸೇರಿದರೆ ಭಾರಿ ಒಳ್ಳೆಯದು ಅಂತ ನಂಬಿಕೆ ಇದೆ, ಎಲ್ಲರೂ ನಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಎಲ್ಲರೂ ಬರೋದು ಕ್ಷೇತ್ರಕ್ಕೆ. ನಮ್ಮ ಧರ್ಮಸ್ಥಳ ಕ್ಷೇತ್ರ ಅಂದರೆ ಹದಿನೈದು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಹತ್ರ ಹತ್ರ ಬರುವಂಥ ಕ್ಷೇತ್ರ, ಅದು ಅನಾದಿಕಾಲದಿಂದ ಬಂದ ಕ್ಷೇತ್ರ. ಇಲ್ಲಿ ಎಷ್ಟೋ ಜನ ಬಂದು ಆತ್ಮಹತ್ಯೆ ಮಾಡಿಕೊಳ್ತಾರೆ, ನೀರು ಹಾರ್ತಾರೆ, ಇಲ್ಲೇ ಬಂದು ಹಗ್ಗ ತಗೊಳ್ತಾರೆ. ಇದಕ್ಕೆಲ್ಲ ಕ್ಷೇತ್ರವನ್ನು ನಾವು ಬಿಟ್ಟರೆ ಆಗೋದಿಲ್ಲ, ಕ್ಷೇತ್ರ ಅಕೌಂಟಿಗೆ ಸೇರಿಸ್ಲಿಕ್ಕೆ ಆಗೋದಿಲ್ಲ. ಅದು ಯಾರಿಗೂ ಗೊತ್ತಿಲ್ಲ, ಅಂತ ಮಾತಾಡೋರಿಗೆ ಅದು ಅದರ ಯೋಚನೆ ಮಾಡಬೇಕು. ಶಿವಕ್ಷೇತ್ರದ ಏನು, ಅದು ಹೇಗೆ, ಅದರ ಪ್ರಭಾವ ಏನಂತ ಗೊತ್ತಿರಬೇಕು. ಜೊತೆಯಲ್ಲಿ ಒಂದು ಹೆಣ್ಮಗಳು ಸತ್ತಿದ್ದಾಳೆ, ಖಂಡಿತವಾಗಿ ಬೇಸರ ಇದೆ, ಅದು ಆ ಅಕೌಂಟಿಗೆ ಸೇರುವಂಥದ್ದಲ್ಲ, ಅದು ಯಾರೋ ಮೂರ್ಖರು ಮಾಡಿದ ಕೆಲಸ. ಅದಕ್ಕಾಗಿ ಕ್ಷೇತ್ರವನ್ನು ನಿಂದಿಸ್ತು ಖಂಡಿತ ತಪ್ಪು. ಅದಕ್ಕಾಗಿ ನಾವು ಹೇಳೋದು, ಕ್ಷೇತ್ರದಲ್ಲಿ ಅಣ್ಣಪ್ಪ ಸ್ವಾಮಿಯಲ್ಲಿ ಮಂಜುನಾಥ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಒಂದೇ, ಕ್ಷೇತ್ರ ಮೇಲೆ ಬರುವಂಥ ಅಪವಾದ ಖಂಡಿತ ಹೋಗಬೇಕು. ಕ್ಷೇತ್ರ ಆ ತಪ್ಪು ಮಾಡಲೇ ಇಲ್ಲ, ಯಾವುದೇ ಕಾರಣಕ್ಕೆ ಮಾಡಲಿಲ್ಲ, ಅದರಿಂದ ಅಪವಾದ ತಪ್ಪಬೇಕು. ಜೊತೆಯಲ್ಲಿ ಯಾರು ಅಪವಾದ ಮಾಡ್ತಾರೆ, ಅನಗತ್ಯ ಅಪವಾದ ಮಾಡ್ತಾರೆ, ಅಣ್ಣಪ್ಪ ಸ್ವಾಮಿಗೆ ಪಡಿ ಕೊಡಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ಕೊಂಡು ನಾವು ಪ್ರಾರ್ಥನೆ, ಬೇರೆ ಏನು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಮಂದಿ ಪ್ರಮುಖರು ಕೂಡ ಇಲ್ಲಿ ನಡೆದಿರುವಂಥದ್ದು, ಊರವರು ಕೂಡ ಸಾಕಷ್ಟು ಮಂದಿ ನೀಡಿದ್ದಾರೆ. ಎಲ್ಲರ ಒಕ್ಕರೆಲ್ಲ ಆಗ್ರಹ ಒಂದೇ, ಅಣ್ಣಪ್ಪ ಸ್ವಾಮಿ ಇದಕ್ಕೆ ತಾರ್ಕಿಕವಾದ ಅಂತ್ಯವನ್ನು ಕೊಡಬೇಕು, ಮತ್ತು ನ್ಯಾಯಾಲಯದಲ್ಲಿ ಸಿಗದಂಥ ನ್ಯಾಯವನ್ನು ಅಣ್ಣಪ್ಪ ಸ್ವಾಮಿಯೇ ಸ್ವತಃ ಕೊಡಬೇಕು ಅನ್ನೋದನ್ನು ಇಲ್ಲಿನ ಭಕ್ತರು ಹೇಳ್ತಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.